ಸೊಕ್ಕಿನ ಜೂಜಾಟಕ್ಕಾಗಿ ಹೆಂಡತಿ ಅಂತ ನನ್ನ ವಸ್ತೆಯಾಗಿಟ್ಟು ಸೋತು ಬಿಟ್ಟಿರ ನೋಡಿ. ಈಗ ಇವರಾಡುತ್ತಿರುವ ಈ ಅಶ್ಲೀಲ ಮಾತುಗಳನ್ನು ಕೇಳುವುದಕ್ಕಿಂತಲೂ ಮೃತ್ಯುವಿನ ಬಾಯಿಗೆ ನನ್ನನ್ನು ದೂಡುತ್ತಿದ್ದ ಆ ಮರಣವನ್ನಾದರೂ ನಾನು ಸಂತೋಷದಲ್ಲಿ ಸ್ವೀಕರಿಸುತ್ತಿದ್ದೆ ಧರ್ಮರಾಜ. ಇವರ ಈ ಚುಚ್ಚು ಮಾತುಗಳನ್ನು ಕೇಳುವುದಕ್ಕೆ ಸಾಧ್ಯವಿಲ್ಲ. ಆಚಾರ್ಯರೇ,
ನನ್ನ ಈ ಧರ್ಮ ಸೂಕ್ಷ್ಮದ ಪ್ರಶ್ನೆಗೆ ನೀವಾದರೂ ಉತ್ತರಿಸಿದ್ವ, ನೀವಾದರೂ ಉತ್ತರಿಸಿದ. ಈ ಕಡೆಯಲ್ಲಿದ್ದಾರೆ ದ್ರೋಣಾಚಾರ್ಯರು, ಅಗ್ರತಃ ಚತುರ್ಥ ವೇದ ಪ್ರಷ್ಟತಃ ಸಶರದನು ಇದಂ ಕ್ಷಾತ್ರಂ ಇದಂ ಬ್ರಾಹ್ಮ್ಯಂ ಶಾಪಾದಪಿ ಶರಾದಪಿ. ಅಷ್ಟಕ್ಕೂ ಸಾಮರ್ಥ್ಯವನ್ನು ಹೊಂದಿದವರು ನೀವು. ಎಷ್ಟು ಜನರು ನಿಮ್ಮ ಶಿಷ್ಯಂದಿರು. ಇಲ್ಲಿರುವವರೆಲ್ಲರಿಗೆ ಕೈಯಲ್ಲಿ ಆಯುಧವನ್ನು ಹಿಡಿಯುವುದಕ್ಕೆ ಹೇಳಿಕೊಂಡದ್ದು ನೀವು. ಯಾಕಾಗಿ ಕ್ಷತ್ರಿಯರ ಆಯುಧವನ್ನು ಹಿಡಿಯುವುದು? ಎಲ್ಲಿ ಗೋ ಬ್ರಾಹ್ಮಣರು ಶಿಕ್ಷಿಸಲ್ಪಡುತ್ತಾರೋ, ಎಲ್ಲಿ ಹೆಣ್ಣು ಮಕ್ಕಳು ಕಣ್ಣೀರಿಡುತ್ತಾರೋ, ಆರ್ತತ್ರಾಣ ಪರಾಯಣರಾಗಿರುವುದಕ್ಕೆ ಕ್ಷತ್ರಿಯರ ಆಯುಧವನ್ನು ಹಿಡಿಯಬೇಕು. ಹೆಣ್ಣು ಮಕ್ಕಳ ಕಣ್ಣೀರು ಅಳಿಸುವುದಕ್ಕೆ. ಆದರೆ ನಿಮ್ಮ ಶಿಷ್ಯಂದಿರು ನೋಡಿ ನಿಮ್ಮ ಕಣ್ಣಂದಿ ಎಂತ ಸ್ಥಿತಿಯನ್ನು ತಂದಿಟ್ಟಿದ್ದಾರೆ ಎಂದು ರಕ್ಷಿಸುವ. ನಿಮ್ಮ ಮಾನ ನಿಮ್ಮ ಪ್ರಾಣ ಉಳಿದದ್ದು ನನ್ನ ಗಂಡಂದಿರಿಂದ. ನನ್ನಪ್ಪನಂತ ದ್ರುಪದ ರಾಜನನ್ನೇ ನಿಮ್ಮ ಮಂಚದ ಕಾಲಿಗೆ ಕಟ್ಟಿಸಿ ನಿಮ್ಮ ಮಾನ ನಿಮ್ಮ ಮಾತನ್ನು ಉಳಿಸಿಕೊಟ್ಟವನು ನನ್ನ ಗಂಡ ಅರ್ಜುನ ದೇವ. ಸ್ನಾನಕ್ಕಾಗಿ ನೀವು ಹೊಳೆಗಿಳಿದರೆ, ನಿಮ್ಮ ಕಾಲನ್ನು ಮೊಸಳೆ ಕಚ್ಚಿ ಹಿಡಿದರೆ, ಮೊಸಳೆಯ ಬಾಯಿಂದ ನಿಮ್ಮ ಪ್ರಾಣವನ್ನು ಉಳಿಸಿದ್ದು ನನ್ನ ಗಂಡಂದಿರು. ನಿಮ್ಮ ಮಾನ ನಿಮ್ಮ ಪ್ರಾಣ ಉಳಿಸಿದ್ದು ನನ್ನ ಗಂಡಂದಿರು. ನನ್ನ ಮಾನ ಹೋಗುವ ಕಾಲ ಬಂದಿದೆ ಸ್ವಾಮಿ, ನೀವಾದರೂ ಉತ್ತರ ಬಿಡುತ್ತೆ. ತಲೆಯಲ್ಲಿ ಜಟೆ, ಶಿರದಲ್ಲಿ ಮಣಿ, ಸಾಕ್ಷಾತ್ ಪರಶಿವನಂತೆ ಕಾಣುತ್ತಿರುವಂತಹ ಶ್ವತ್ಥಾಮಾಚಾರ್ಯರು, ಶಾಸ್ತ್ರವೇತ್ತರಾದ ಕೃಪಾಚಾರ್ಯರು, ವಿದುರ ಮಹಾಶಯರು ಸೇರಿರುವಂತಹ ಜ್ಞಾನಿಗಳು, ಯಾಕೆ ಸುಮ್ಮನಾಗಿದ್ದೀರಿ? ಯಾಕೆ ನೆಲನೋಟಕರಾಗಿದ್ದೀರಿ? ಹೆಣ್ಣು ಕೇಳುವಂತ ಪ್ರಶ್ನೆಗೆ ಉತ್ತರವನ್ನು ಕೊಡುವುದಕ್ಕೆ ನಿಮ್ಮ ನಾಲಿಗೆಯಲ್ಲಿ ಯಾರಿಗೂ ಬಲ ಇಲ್ಲವೇ? ಅಂಜಬೇಡಿ, ಸತ್ಯವನ್ನು ಹೇಳುವುದಕ್ಕೆ ಹೆದರಬೇಕಾಗುವುದಿಲ್ಲ, ಸುಳ್ಳನ್ನಾಡುವುದಕ್ಕೆ ಹೆದರಬೇಕು. ಯಾವುದು ಧರ್ಮವೋ ಅದನ್ನು ಆಚರಿಸಿ, ಯಾವುದು ಸತ್ಯವೋ ಅದನ್ನು ಉಚ್ಚರಿಸಿ. ಧರ್ಮ ಯಾವುದು ಸತ್ಯ ಯಾವುದೆಂದು ಗೊತ್ತಿದ್ದು ಸುಮ್ಮನಾಗುತ್ತೀರಿ ಅಂತಾದರೆ ಅದು ಅಧರ್ಮವಾಗುತ್ತದೆ, ಅದು ಪಾಪವಾಗುತ್ತದೆ. ಆದ್ರಿಂದ ಅಂಜಬೇಡಿ, ಹೇಳಿ. ಧರ್ಮರಾಜನು ಸೋತ ಬಳಿಕ ಹೆಂಡತಿ ಆದಂತ ನನ್ನನ್ನು ಒತ್ತ ಇಟ್ಟಿದ್ದು ನ್ಯಾಯವೇ ನ್ಯಾಯವೇ ನ್ಯಾಯವೇ. ಉತ್ತರ ಕೊಡಿ, ಉತ್ತರ ಕೊಡಿ.
ಕಟ್ಟಿಸಿ ಕಿರಿಕೆ